ಇಲ್ದೇ ಇರೋದನ್ನ ಕಲ್ಪಿಸ್ಕೊಂಡು ಮೂಢ ನಂಬಿಕೆಯಿಂದ ನಿನ್ನ ದರ್ಶನ ಪಡೆಯೋದನ್ನೇ ಬಿಟ್ಟಿದ್ದೆ ಸ್ವಾಮಿ. ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡದೆ ನಿನ್ನ ಭಕ್ತಳಾಗಿರೋ ಪಂಚಮಿ ಮುಖಾಂತರ ನನ್ನ ಪ್ರಾಣನ ಕಾಪಾಡಿ ನನ್ನ ಕಣ್ಣು ತೆರೆಸ್ತೆ. ನಾನು ಮಾಡಿರೋ ಅಪರಾಧನ ಕ್ಷಮಿಸು ಶಿವಪ್ಪ. ಅಮ್ಮೋರೆ, ನಮ್ಮ ಅಪ್ಪ ದೇವಸ್ಥಾನದಲ್ಲಿ ತಾಳೆ ಗಿಡ ನೆಟ್ಟಿದ್ದಾರೆ, ಅಲ್ಲಿ ನೋಡಿ. ಗುಡಿಯಲ್ಲಿ ತಾಳೆ ಗಿಡ ನೆಡುವುದು ಅಂದ್ರೆ ಏನು ಅರ್ಚಕರೇ? ತಾಳೆ ಗಿಡ ಇದ್ದ ಕಡೆ ಹಾವುಗಳು ಬರುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಯಾಕೆ ನೆಟ್ಟಿದ್ದೀರಾ? ಹಾವುಗಳೇನಾದ್ರೂ ಗುಡಿಯಲ್ಲಿ ಓಡಾಡಿದ್ರೆ ಗುಡಿಗೆ ಬರೋದಕ್ಕೆ ಜನ ಹೆದರ್ಕೊಳ್ತಾರಲ್ವಾ? ಅಮ್ಮೋರು ಹೇಳಿದ್ದು ನಿಜಾನೇ. ಈ ಗಿಡ ಇದ್ರೆ ಹಾವು ಬರುತ್ತೆ ಅಂತ ಗೊತ್ತಿಲ್ಲದೆ ನೆಟ್ಟಿರ್ತಾರೆ. ಮೊದಲಿದನ್ನ ತೆಗೆದುಹಾಕಿ. ಅದು ನಾನು ನೆಟ್ಟಿದ್ದಲ್ಲ ಅಂತ, ಅದನ್ನ ಯಾರು ತೆಗೆಯಕ್ಕಾಗಲ್ಲ ಅಂತ ನಿಮಗೆ ಹೇಗೆ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲಮ್ಮ. ಏನು ಯೋಚನೆ ಮಾಡ್ತಿದ್ದೀರಾ? ಆದಷ್ಟು ಬೇಗ ಅದನ್ನು ತೆಗೆದ್ಬಿಡಿ, ಈಗಲೇ ತೆಗೆದ್ಬಿಡಿ. ಬೇಡ ಅಮ್ಮೋರೆ. ತಾಳೆ ಗಿಡ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನನ್ ಶಿವಪ್ಪನ್ನ ಪೂಜೆ ಮಾಡೋ ಹಾಗೆ ಈ ತಾಳೆ ಗಿಡ ಇಲ್ಲಿದ್ರೆ ನಾನ್ ಸಂತೋಷವಾಗಿ ಅದನ್ನ ನೋಡ್ಕೋಬಹುದು. ಹಾವುಗಳು ತಾಳೆ ಗಿಡನ, ತಾಳೆ ಹೂವಿನ ಸುವಾಸನೆನ ತುಂಬಾ ಇಷ್ಟಪಡ್ತವೆ. ಗಿಡ ಅಂದ್ರೆ ತಾಳೆ ಗಿಡದ ಸುವಾಸನೆ ಅಂದ್ರೆ ನನಗೆ ತುಂಬಾ ಇಷ್ಟ. ಬುದ್ಧಿ ಇಲ್ದೆ ಇರೋಳ ಹಾಗೆ ಹಾವುಗಳಿರೋ ತಾಳೆ ಗಿಡದ ಹತ್ರ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಪಂಚಮಿ, ಆ ಗಿಡ ಇಲ್ಲಿರೋದು ಒಳ್ಳೇದಲ್ಲ. ಆದಷ್ಟು ಬೇಗ ಅದನ್ನ ಇಲ್ಲಿಂದ ತೆಗೆಸಿ. ಅದನ್ನ ತೆಗೆದುಹಾಕೋ ಅವಶ್ಯಕತೆ ಇಲ್ಲ ಅಕ್ಕ. ಹಾವುಗಳೆಲ್ಲ ಪಂಚಮಿ ಮಾತನ್ನ ಕೇಳ್ತಿರ್ಬೇಕಾದ್ರೆ ಹಾವುಗಳು ಈ ಗಿಡದ ಹತ್ರ ಬಂದ್ರು ಏನ್ ಮಾಡತ್ವಕ್ಕ? ಪಂಚಮಿ ಬರಬೇಡ ಅಂತ ಹೇಳಿದ್ರೆ ಅವುಗಳು ಬರೋದೇ ಇಲ್ಲ. ಹೌದಮ್ಮ, ಪಂಚಮಿ ಇರ್ಬೇಕಾದ್ರೆ ಯಾವ ಹಾವು ಹತ್ರ ಸುಳಿಯಲ್ಲ, ಅದನ್ನೇನ್ ಕಿತ್ತಾಕೋದ್ಬೇಡ. ನೀವ್ ಹೇಳ್ತಿರೋದು ನಿಜಾನೇ. ಸರಿ, ಇದ್ರೆ ನಷ್ಟ ಏನಿಲ್ಲ ಬಿಡು, ಹಾಗೆ ಇರ್ಲಿ. ತಾಳೆ ಗಿಡನ್ನ ಪಂಚಮಿ ಇಷ್ಟೊಂದು ಇಷ್ಟಪಡ್ತಾ ಇರೋ ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ. ಇವತ್ತು ಶಿವನ್ ಪೂಜೆನ ಅದ್ಧೂರಿಯಾಗಿ ಮಾಡ್ಬೇಕು. ಪೂಜೆಗೆ ಬೇಕಾಗಿರೋ ಎಲ್ಲಾ ಸಿದ್ಧತೆ ಮಾಡಿದೀರಾ? ಮಾಡಿದೀನಿ ಅಮ್ಮವ್ರೆ. ಅಮ್ಮವ್ರೆ, ನೀವು ನನಗೊಂದು ಸಹಾಯ ಮಾಡ್ಬೇಕಮ್ಮ. ನೀವೇನ್ ಕೇಳ್ತೀರಾ ಅಂತ ನನಗೆ ಗೊತ್ತು. ಶಿವನ್ ಪೂಜೆ ಮಾಡೋ ವಿಷಯದ ಬಗ್ಗೆ ತಾನೆ? ನಿಮ್ ಪರಿಸ್ಥಿತಿ ನಂಗೆ ಗೊತ್ತಿದೆ ಅರ್ಚಕರೇ. ನೀವೇನು ಯೋಚನೆ ಮಾಡಬೇಡಿ. ಪೂಜೆಗೇನ್ ಬೇಕೋ ಅದನ್ನೆಲ್ಲ ಏರ್ಪಾಟ್ ಮಾಡೋದು ನನ್ನ ಜವಾಬ್ದಾರಿ. ಖರ್ಚಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಹಾ.